Hi friends, welcome to my channel Rajesh Lifestyle. ಇವತ್ತು ನಾನು ನಿಮ್ಮ ಮುಂದೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತೊಗೊಂಬಂದಿದ್ದೀನಿ. ತುಂಬಾ ಯೂಸ್ಫುಲ್ ಕಂಟೆಂಟ್ ಇದೆ ಈ ಟಾಪಿಕಲ್ಲಿ. ಇದನ್ನು ಎಲ್ಲರೂ ಯೂಸ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ತಮ್ಮ ಜೀವನಗಳಲ್ಲಿ ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೆ ಬೆನಿಫಿಟ್ ಇದೆ ನಿಮಗೆ. ಇದನ್ನು ನಾನು ಕೂಡ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ನಿಮಗೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಏನು ನಾನು ಒಂದು 8 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ತೊಗೊಂಡಿದ್ದೀನಿ ವರ್ಕ್ ಫೀಲ್ಡಲ್ಲಿ, ಅಂದರೆ ಒಂದು MNC ಕಂಪ್ನೀಸಲ್ಲಿ ನಾನು ಇಷ್ಟು ದಿನ ಒಂದು 8 to 9 ಇಯರ್ಸ್ ಏನು ಎಕ್ಸ್ಪೀರಿಯೆನ್ಸ್ ತೊಗೊಂಡಿದ್ದೀನಿ. ಆ ಬೇಸಿಸ್ ಮೇಲೆ ನಾನು ಏನು ಕಲ್ತಿದ್ದೀನಿ ಬಿಸ್ನೆಸ್ ಎಕ್ವಿಟ್ಸ್ ಅಥವಾ ಇರ್ಬೋದು ಬಾಡಿ ಲ್ಯಾಂಗ್ವೇಜ್, ಪರ್ಸ್ನಲ್ ಲೈಫು ಮತ್ತು ಪ್ರೊಫೆಷ್ನಲ್ ಲೈಫ್ ಮಧ್ಯೆ ಹೇಗೆ ನಾನು ಟೈಮ್ ಮ್ಯಾನೇಜ್ ಮಾಡಿಕೊಂಡು ನಾನು ಒಂದು ಸಕ್ಸಸ್ ಕಂಡೆ, ಅದೊಂದು ಬೇಸ್ ಮೇಲೆ ನಾನು ಇವತ್ತು ಈ ಟಾಪಿಕ್ ತೊಗೊಂಡಿದ್ದೀನಿ. ನನ್ನ ಒಬ್ಬ ಕೊಲೀಗ್ ಕೂಡ ನಾನು ಈ ರೀಸೆಂಟಾಗಿ ಮೀಟ್ ಮಾಡಿದೆ. ಅವರು ನನಗೆ ಈ ಥರ ಒಂದು ಟಾಪಿಕ್ಸ್ ಯಾಕೆ ಮಾಡಬಾರ್ದು ಅಂತ ನನಗೆ ಸಜೆಸ್ಟ್ ಮಾಡಿದ್ರು. ಸೊ ನಾನು ಅದ್ರ ಬಗ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಮುಂದೆ ಇನ್ನೂ ಕಂಟೆಂಟ್ಸ್ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಫಸ್ಟ್ ನಿಮಗೆ ಬೇಸಿಕ್ಕಾಗಿ ನೀವು ಎಲ್ಲೇ ಹೋದರೂ ಮೇನ್ ನಿಮಗೆ ಬೇಕಾಗಿರೋದು ಟೈಮ್ ಮ್ಯಾನೇಜ್ಮೆಂಟ್. ನೀವು ಯಾವುದೇ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೂ ಅಷ್ಟೇ, ಅಥವಾ ಏನೇ ಒಂದು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಬೇಕಂದ್ರೂ ನಿಮಗೊಂದು ಪ್ರಾಪರ್ ಪ್ಲಾನಿಂಗ್ ಬೇಕಂದರೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯ. ನಾವು ನೋಡ್ತೀವಿ ನಮ್ಮ ಸುತ್ತಮುತ್ತ ತುಂಬಾ ಎಕ್ಸ್ಕ್ಯೂಸಸ್ ಕೊಡ್ತಾ ಹೋಗ್ತೀವಿ ಜನಗಳು, ಅಥವಾ ಈವನ್ ನಾವು ಕೂಡ ಕೊಟ್ಟಿರ್ತೀವಿ. ಏನಂದರೆ ಟೈಮ್ ಸಾಕಾಗಲ್ಲ, ಟೈಮ್ ಇಲ್ಲ, ನಾಳೆ ಮಾಡೋಣ, ಇವತ್ತು ಮಾಡೋದು ಬೇಡ, ಇನ್ನೊಂದು ದಿನ ಮಾಡ್ಕೊಳ್ಳೋಣ ಬಿಡು, ಅದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತ ಯಾಕೆ ಆ ಥರ ಕೊಡ್ತೀವಿ ಹೇಳಿ? ನಮಗೆ ಒಂದು ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಆ ಥರ ಎಕ್ಸ್ಕ್ಯೂಸಸ್ ಕೊಡ್ತಾ ಹೋಗ್ತೀವಿ ಲೈಫಲ್ಲಿ. ಇದನ್ನು ನಾವು ಡೇ ಟು ಡೇ ಲೈಫಲ್ಲಿ ನಮ್ಮ ಸುತ್ತಮುತ್ತ ತುಂಬ ಜನ ನೋಡ್ತೀವಿ. ಅದಕ್ಕೂ ಮುಂಚೆ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕೆ ನಾವು ಟೈಮ್ ಮ್ಯಾನೇಜ್ಮೆಂಟ್ನ ಕಲಿಬಾರ್ದು ಅಂತ ಕ್ವೆಶನ್ ಹಾಕ್ಕೊಳ್ಳಿ ನಿಮಗೆ ನೀವೇ. ಸೊ ಆವಾಗ ನನ್ನ ಕಡೆಯಿಂದ ಯಾಕೆ ಈ ಕೆಲಸ ಆಗಲ್ಲ, ಬೇರೆಯವ್ರು ನೋಡ್ತಾ ಇರ್ಬೋದು ನಿಮ್ಮ ಅಕ್ಕಪಕ್ಕ, ಅವ್ರು ಮಾಡ್ತಾ ಇರೋ ಕೆಲಸ ನಮ್ಗೆ ಯಾಕೆ ಆಗ್ತಾ ಇಲ್ಲ, ಅವ್ರಿಗೆ ಸಾಕಾಗ್ತಾ ಇರೋ ಟೈಮ್ ನಮ್ಗೆ ಯಾಕೆ ಸಾಕಾಗ್ತಿಲ್ಲ. ಸೊ ಈ ಥರ ನಿಮಗೆ ನೀವೇ ಕ್ವೆಶನ್ ಮಾರ್ಕ್ ಹಾಕ್ಕೊಂಡು ನೀವು ಒಂದು 5 ನಿಮಿಷ ಕುತ್ಕೊಂಡು ಯೋಚನೆ ಮಾಡಿದ್ರೆ ನಿಮಗೆ ಆ ಟೈಮ್ ಟೈಮ್ ಬಗ್ಗೆ ನಿಮಗೆ ಒಂದು ವ್ಯಾಲ್ಯೂ ಗೊತ್ತಾಗುತ್ತೆ. ತುಂಬಾ ಇದೆ ಟೈಮ್ಗೆ ವ್ಯಾಲ್ಯೂ, ಕಳೆದೋಗಿದ ಕ್ಷಣ ಮತ್ತೆ ಬರೋದಿಲ್ಲ. ಇವತ್ತಿನ ಕ್ಷಣ ಈ ಕೆಲಸ ಬೇಕಾದ್ರೆ ನೀವು ನಾಳೆ ಮಾಡ್ಬೋದು, ಬಟ್ ಇವತ್ತಿನ ಈ ಕ್ಷಣ ನಿಮಗೆ ನಾಳೆ ಸಿಗೋದಿಲ್ಲ. ಮತ್ತು ನೀವು ನಾಳೆ ನಾಳೆ ಆ ಟೈಮಲ್ಲಿ ಈ ಕೆಲಸ ಮಾಡುವಾಗ ನಾಳೆ ಆ ಟೈಮಲ್ಲಿ ಮಾಡಬೇಕಾಗಿರೋ ಕೆಲಸ ಮಾಡೋಕ್ಕೆ ನಿಮಗೆ ಇನ್ನೊಂದು ದಿನ ಟೈಮ್ ಬೇಕಾಗುತ್ತೆ. ಸೊ ಟೈಮ್ ನಿಮಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುತ್ತೆ ಹೊರತು ದಿನಗಳು ಕಳೆದೋಗ್ತಾ ಇರುತ್ತೆ, ವರ್ಕ್ ಮಾತ್ರ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರುತ್ತೆ. ಸೊ ಅದನ್ನು ನೀವು ಸ್ಟಾಪ್ ಮಾಡಿ ಇವತ್ತಿನ ಕೆಲಸ ಇವತ್ತೇ ಮಾಡಿದ್ರೆ ನಿಮ್ಗೆ ಏನು ಅಲ್ಪ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದರಲ್ಲಿ ನೀವು ನಿಮ್ಮ ಪರ್ಸ್ನಲ್ ಕೆಲಸಗಳು ಬೇರೆ ಏನಾದರೂ ಇದ್ದರೆ, ಅಥವಾ ನಾಳೆ ಕೆಲಸಗಳ ಬಗ್ಗೆ ಒಂದು ಒಂದು ಸ್ಮಾಲ್ ಸ್ಕೆಚ್ ಹಾಕ್ಕೊಳ್ಳೋದಾಗಲಿ ಅಥವಾ ಪ್ಲ್ಯಾನ್ ಮಾಡ್ಕೊಳ್ಳೋದಾಗಲಿ ಆ ಥರ ಮಾಡ್ಕೊಳ್ಳೋಕ್ಕೆ ನಿಮಗೆ ಟೈಮ್ ಸಿಗುತ್ತೆ. ಮತ್ತು ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಬೋದು ಆ ಟೈಮ್ನ, ಅಥವಾ ನಿಮ್ಮ ಮಕ್ಕಳಿರ್ತಾರೆ ಅಥವಾ ಫ್ರೆಂಡ್ಸ್ ಇರ್ತಾರೆ, ಅಥವಾ ಎಲ್ಲೋ ಒಂದು ಕಡೆ ನೀವು ಹೊರಗಡೆ ಹೋಗಬೇಕು ಅಥವಾ ಪಾರ್ಕಿಗೆ ಹೋಗಬೇಕು, ಮ್ಯೂಸಿಕ್ ಕೇಳಬೇಕು, ಹಾಬೀಸ್ ಇರುತ್ತೆ ಕೆಲವ್ರಿಗೆ, ಎಲ್ಲರಿಗೂ ಹಾಬೀಸ್ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಥರ ಹಾಬೀಸ್ ಇರುತ್ತೆ. ಸೊ ಅದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಅದ್ರ ಬಗ್ಗೆ ಇವತ್ತು ಸ್ವಲ್ಪ ಮಾತಾಡೋಣ, ಬನ್ನಿ. ಸೊ ಇಡೀ ಪ್ರಪಂಚಕ್ಕಿರೋದು 24 ಗಂಟೆ ಮಾತ್ರ, ಒಂದು ದಿನಕ್ಕೆ ಟೈಮ್ ಇಲ್ಲ ಅನ್ನೋದು ರೀಸನ್ ಅಲ್ಲ. ಇರೋ ಟೈಮ್ನ ನಾವು ಹೇಗೆ ಯುಟಿಲೈಸ್ ಮಾಡ್ಕೊಳ್ತೀವಿ, ಒಂದು ಪ್ರಾಪರ್ ಸ್ಕೆಡ್ಯೂಲಲ್ಲಿ ಬಳಸ್ಕೊಳ್ತೀವಿ ಅಂದರೆ ಮ್ಯಾನೇಜ್ ಮಾಡ್ಕೊಳ್ತೀವಿ ಬರೋದಿಲ್ಲ ಅನ್ನೋದು ವ್ಯಾಲಿಡ್ ಪಾಯಿಂಟ್ ಅಲ್ವೇ ಅಲ್ಲ. ನಾವು ಯಾವ ಥರ ಮ್ಯಾನೇಜ್ ಮಾಡ್ಕೊಳ್ತೀವಿ ಅನ್ನೋದನ್ನು ಯೋಚನೆ ಮಾಡೋ ಒಂದು ಸಾಮರ್ಥ್ಯ ನಮ್ಗಳಲ್ಲೇ ಇದೆ, ಅದನ್ನು ನಾವು ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಬೇಕಷ್ಟೇ. ಸೊ ಹೀಗೆ ಈ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳೋದು ಪೋಸ್ಟ್ಪೋನ್ ಮಾಡ್ತಾ ಹೋದರೆ ಮಾರ್ನಿಂಗ್ದು ಈವ್ನಿಂಗ್ ಮಾಡೋದು ಅಥವಾ ಮಧ್ಯಾಹ್ನ ಮಾಡೋದು ಅಥವಾ ನಾಳೆ ಮಾಡೋದು, ಅದೇ ನಾನು ಆವಾಗಲೇ ಹೇಳಿದಾಗೆ ಇವತ್ತಿನ ಕೆಲಸ ನಾಳೆ ಮಾಡೋಣ, ನಾಳೆ ಕೆಲಸ ಇನ್ನೊಂದು ದಿನಕ್ಕೆ ಪೋಸ್ಟ್ಪೋನ್ ಆಗುತ್ತೆ. ನಿಮ್ಗೆ ಹಾಗೇ ಕೆಲಸ ಪೋಸ್ಟ್ಪೋನ್ ಹೋಗ್ತಾ ಇರುತ್ತೆ, ನಿಮಗೆ ಫ್ರೀ ಟೈಮ್ ಅಂತ ಸಿಗಲ್ಲ ಅಥವಾ ನಿಮ್ಮ ಫ್ಯಾಮಿಲಿ ಕೊಡಬೇಕಾಗಿರೋ ಟೈಮ್ ನಿಮಗೆ ಸಿಗೋದಿಲ್ಲ. ಸೊ ನಾನು ಹೇಳ್ತೀನಿ ಈ ಕ್ಷಣನ ಬಳಸ್ಕೊಳ್ಳಿ, ಎಷ್ಟಾಗುತ್ತೆ ಅಷ್ಟು, ಅಟ್ಲೀಸ್ಟ್ 10 ಮಿನಿಟ್ಸ್ 20 ಮಿನಿಟ್ಸ್ ಎಕ್ಸ್ಟೆಂಡ್ ಆಗ್ಬೋದು ಕೆಲಸ. ಇದೇ ಟೈಮ್ಗೆ ಮುಗಿಸ್ತೀವಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಿಮ್ಮ ಸುತ್ತಮುತ್ತ ಏನಾದರೂ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ಅಥವಾ ಏನಾದರೂ ಇಶ್ಯೂಸ್ ಬಂದೇ ಬರುತ್ತೆ. ಸೊ ಸ್ವಲ್ಪ ಪ್ರಾಕ್ಟೀಸ್ ಆಗೋವರೆಗೂ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ ಟೈಮ್, ಅಂದರೆ ಒಂದು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಆ ಟೈಮ್ ಪೀರಿಯಡ್ನ ನೀವು ಇಂಪ್ರೂವ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಕ್ರಮೇಣ ಬಂದರೆ ನೀವು ಪ್ಲ್ಯಾನ್ ಮಾಡ್ಕೊಂಡಿರೋ ಟೈಮ್ಗಿಂತನೂ ಒಂದು 10 ನಿಮಿಷ ಮುಂಚೆನೇ ಮಾಡಿ ಮುಗಿಸಿರ್ತೀರಾ. ಸೊ ಇದಕ್ಕೇನಿಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ನಿಮಗೆ ಬೇಕು. ಸೊ ಅದನ್ನು ನೀವೆಲ್ಲ ಬಳಸ್ಕೊಳ್ಬೇಕು. ಮತ್ತು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆಲ್ಲ ಹೋಗಬೇಡಿ ಜಾಸ್ತಿ. ಓ ಅವ್ರು ಆ ಥರ ಮಾಡ್ತಿದ್ದಾರೆ, ನಾನು ಯಾಕೆ ಈ ಥರ ಮಾಡ್ತಾ ಇದ್ದೀನಿ, ಥಿಂಕ್ ಮಾಡಿ, ಬಟ್ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ನೀವು ಮಾಡೋಕ್ಕೆ ಹೋಗಬೇಡಿ. ಮೇನ್ ಏನು, ನಿಮ್ಮ ಗೋಲ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ,
ನಿಮ್ಮ ಕೆಲಸನ ನೀವು ಉಪಯೋಗಿಸ್ಕೊಳಕ್ಕೆ ಹೋಗಿ, ಆಮೇಲೆ ಅವ್ರ ಕೆಲಸಗಳಿಗೆ ನಿಮ್ಮ ಉಳಿದಿರೋಂಥ ಟೈಮ್ನ ಸ್ಪೆಂಡ್ ಮಾಡ್ಕೊಬೋದು. ಬಟ್ ನಿಮ್ಮ ಕೆಲಸ ಪೆಂಡಿಂಗ್ ಇಟ್ಕೊಂಡು ನೀವು ಅವ್ರಗಳಿಗೆಲ್ಲ ತಲೆ ಕೆಡಿಸ್ಕೊಳ್ತಾ ಹೋದರೆ ಅವ್ರು ಮುಂದುವರೆದಿರ್ತಾರೆ, ನೀವು ಮುಂದುವರೆದಿರಲ್ಲ. ಸೊ ಇದನ್ನು ಒಂದು ತಲೆಯಲ್ಲಿ ಇಟ್ಕೊಬೇಕು ನೀವು. ಸೊ ಟೈಮ್ನ ವೇಸ್ಟ್ ಮಾಡಬಾರ್ದು ಅನ್ನೋದನ್ನು ಒಂದು ತಿಳ್ಕೊಂಡು ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ, ಯಾವ ಥರ ಯುಟಿಲೈಸ್ ಮಾಡ್ಕೊಬೋದು ಅಂತ ನೋಡೋಣ ಬನ್ನಿ ಈಗ. ಸೊ ಇವಾಗ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ಬೇಕಂದ್ರೆ, ಕೆಲವರಂತೂ ಟೈಮ್ ಟೇಬಲ್ ಹಾಕ್ಕೊಂಬಿಟ್ಟಿರ್ತಾರೆ, ಇವತ್ತು ಮಾರ್ನಿಂಗ್ 6:00 AM ನೈಟ್ 10:00 AM ಏನೇನು ಮಾಡಬೇಕು ಅಂತ. ಸೊ ಆ ಥರ ನೀವು ಗೋಲ್ ಸೆಟ್ ಮಾಡಿಕೊಂಡ್ರೆ ಆಗೋದಿಲ್ಲ, ಅದನ್ನು ಗೋಲ್ ಸೆಟ್ ಮಾಡಿ ನಿಮ್ಮ ಕೈಲಿ ಮಾಡೋಕೆ ಆಗಬೇಕು. ಹಾಗಿದ್ರೆ ಮಾತ್ರ ದಯವಿಟ್ಟು ಹೇಳ್ತೀನಿ, ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಟೈಮ್ ಟೇಬಲ್ ಹಾಕೊಂಡ್ಬಿಟ್ರೆ ನಮ್ಮದು ಗೋಲ್ ಸೆಟ್ ಆಯಿತು, ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಬಿಟ್ಟೆ ಅನ್ನೋ ಪಾಯಿಂಟ್ ಬರಲ್ಲ ಅಲ್ಲಿ. ನೀವು ಯಾವಾಗ ಪ್ಲ್ಯಾನ್ ಮಾಡಿ ಅದ್ರ ತಕ್ಕಂತೆ ನೀವು ನಡ್ಕೊಳ್ತೀರಾ ನೀವು ಅಥವಾ ಯುಟಿಲೈಸ್ ಮಾಡ್ಕೊಳ್ತೀರಾ, ಆವಾಗಷ್ಟೇ ಅದಕ್ಕೊಂದು ವ್ಯಾಲಿಡ್ ರೆಸ್ಪೆಕ್ಟ್ ಇರುತ್ತೆ. ಸೊ ಅದನ್ನು ನೀವು ಬಳಸ್ಕೊಬೇಕು ಅಂದರೆ ಮುಂಚೆನೇ ನಿಮಗೆ ಆ ಮೈಂಡಲ್ಲಿ ಫಿಕ್ಸ್ ಆಗಿರಬೇಕು. ಫಸ್ಟು ನೀವು ಟೈಮ್ ಟೇಬಲ್ ಬರ್ಕೊಂಬಿಟ್ಟು ಗೀಚ್ಕೊಂಬಿಟ್ಟು ಅಥವಾ ಗೋಡೆ ಮೇಲೆ ಬರ್ಕೊಂಬಿಟ್ಟು ನಾನು ಇವತ್ತು ಟೈಮ್ ಟೇಬಲ್ ಬರ್ಕೊಂಬಿಟ್ಟೆ ನಾನು ರೀಚ್ ಮಾಡಿದ್ದೀನಿ 100% ಅನ್ನೋದು ಎಫರ್ಟ್ ಅಲ್ಲ. ನೀವು ಅದು ಟೈಮ್ ಟೇಬಲ್ ಹಾಕ್ಕೊಳ್ಳಿಕ್ಕೆ ತಕ್ಕ ಹಾಗೆ ನೀವು ಅದನ್ನು ನಡ್ಕೊಳ್ತಿರಲ್ಲ, ಅವತ್ತು ಅದಕ್ಕೆ ಒಂದು ವ್ಯಾಲಿಡ್ ರೀಸನ್ ಇರುತ್ತೆ, ನಿಮಗೂ ಒಂದು ಒಳ್ಳೆ ರೆಸ್ಪೆಕ್ಟ್ ಇರುತ್ತೆ ಸೊಸೈಟಿಯಲ್ಲಿ ಅಥವಾ ನಿಮ್ಮ ಮನೆಗಳಲ್ಲೇ ಹೇಳ್ಬೋದು ನೀವು ನಾನು ಇವತ್ತು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಅಂತ. ನಿಮ್ಗೆ ಒಂದು ರೀಸನ್ ಇರುತ್ತೆ ತೋರಿಸೋದಕ್ಕೆ, ಇದು ಜಸ್ಟ್ ಒಂದು ಕೊಚ್ಕೊಳ್ಳೋದಕ್ಕೆ ಅಂತಲ್ಲ, ನೀವೇನು ಮಾಡಿದ್ದೀರಾ ಅಂತ ಪ್ರೂವ್ ಮಾಡೋಕ್ಕೆ ಒಂದು ಪ್ರೂಫ್ ಇರುತ್ತೆ ನಿಮಗೆ. ಸೊ ಅದ್ರ ಕಡೆ ಗಮನ ಕೊಡಿ. ಮತ್ತು ನೀವು ಕೆಲವೊಂದಷ್ಟು ವರ್ಕ್ನ ಸ್ಕೆಡ್ಯೂಲ್ ಮಾಡ್ಕೊಂಬಿಟ್ಟು ಅಸೈನ್ ಮಾಡ್ಕೊಂಬಿಡಿ ಕೆಲಸನ. ಆ ಕೆಲಸನ ಆದಷ್ಟು ಕಾನ್ಸಂಟ್ರೇಟ್ ಕೊಟ್ಟು ಮಾಡಿದ್ರೆ ನಿಮಗೆ ಉಳಿದಿರೋ ಟೈಮ್ನ ನೀವು, ನಾನು ಮುಂಚೆನೇ ಹೇಳ್ದಂಗೆ, ಫ್ರೆಂಡ್ಸ್ ಫ್ಯಾಮಿಲಿ ಅಥವಾ ಮಕ್ಕಳು ಅಥವಾ ನೀವು ಒಂದು ಪಾರ್ಕಿಗೆ ಹೋಗೋದು ಅಲ್ಲಿ ಇಲ್ಲಿ ಯುಟಿಲೈಸ್ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ. ಸೊ ಅದಕ್ಕೆ ಎಲ್ಲ ಏನು ಬೇಕಂದರೆ, ಕೆಲವರು ಸ್ಟ್ರಿಕ್ ಆನ್ ಆಗಿರ್ತಾರಲ್ಲ ಅವ್ರಿಗಷ್ಟೇ ಇದು ಪ್ರಾಪರ್ ಗೋಲ್ಸ್ ಸೆಟ್ ಮಾಡ್ಕೊಂಡಿರ್ತಾರೆ. ಎಕ್ಸಾಂಪಲ್ಸ್ ನಿಮ್ಗೆ ತುಂಬ ಸಿಗುತ್ತೆ ನೋಡ್ತಾ ಇದ್ರೆ. ಈಗ ನಮ್ಮ ಎಕ್ಸಾಂಪಲ್ ಹೇಳಬೇಕಂದ್ರೆ ನೀವು ನಿಮ್ಮ ಸರೌಂಡಿಂಗಲ್ಲಿ ನೋಡ್ಬೋದು, ನಿಮ್ಮ ಟಾಪ್ ಲೆವೆಲಲ್ಲಿ ಇರೋರು ಅವರೆಲ್ಲ ಹೇಗೆ ಮಾಡಿದ್ರು, ನಿಮಗಿರೋ ಟೈಮೇ ಅವ್ರಿಗೂ ಇರುತ್ತೆ. ನೀವು ಸ್ವಲ್ಪ ಯೋಚನೆ ಮಾಡೋ ಶಕ್ತಿ ಇದ್ದರೆ ಅದನ್ನೆಲ್ಲ ಯೋಚನೆ ಮಾಡ್ತೀರಾ, ಅದನ್ನು ಯುಟಿಲೈಸ್ ಮಾಡ್ಕೊಳ್ತೀರಾ. ಸುಮ್ಮನೆ ಅವ್ರು ಮಾಡ್ತಾರೆ ನಾನು ಮಾಡೋಕ್ಕಾಗಲ್ಲ ಅನ್ನೋ ಸಿಲಿ ರೀಸನ್ಸ್ ಎಲ್ಲ ಅದು ಕೊಡೋಕ್ಕೆ ಹೋಗೋದಕ್ಕಾಗೋದಿಲ್ಲ. ಸೊ ಏನೇ ಮಾಡೋದಿದ್ರೂ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಳೆದೋಗಿದ ಕ್ಷಣ ಮತ್ತೆ ಬರೋದಿಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ಕಳೆದೋಗಿದ ಕ್ಷಣ ಮತ್ತೆ ಬರೋದಿಲ್ಲ. ಮತ್ತು ನೀವು ಟೈಮ್ ಮ್ಯಾನೇಜ್ಮೆಂಟ್ ಕಳೆದ್ಬಿಟ್ರೆ ಸಮಯನ ನಿಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋ ಕೆಪಾಸಿಟಿ ನಿಮಗಿರುತ್ತೆ. ಸೊ ಆ ಟೈಮ್ಗಿಂತ ಮುಂಚೆ ನೀವು ಆ ಕೆಲಸನ ಟಾರ್ಗೆಟ್ ಮಾಡಿರ್ತೀರಾ, ಅದು ಮುಗಿಸಿ ಕೂಡ ಇರ್ತೀರಾ. ಓಕೆ, ಕೆಲವೊಂದು ಟೈಮಲ್ಲಿ ನೀವು ಹಾಕ್ಕೊಂಡಿರೋ ಪ್ಲ್ಯಾನಿಂಗ್ಸು ಮುಗ್ಸೋಕ್ಕಾಗೋದಿಲ್ಲ. ಲೈಕ್ ಈಗ ಸ್ಕೆಡ್ಯೂಲ್ ಮಾಡಿರ್ತೀರ 2 hoursಲ್ಲಿ ಆಗಬೇಕಂತ, ಏನೋ ಒಂದು ಸ್ವಲ್ಪ ತೊಂದರೆ ಆಯಿತು ಅಥವಾ ಅದರಲ್ಲಿ ಏನೋ ಟ್ರಬಲ್ ಶೂಟ್ ಮಾಡಬೇಕಾಗಿ ಬಂದಿರುತ್ತೆ ನಿಮಗೆ, ತಲೆ ಕೆಡಿಸ್ಕೊಂಬಿಡಿ, ಒಂದು 5-10 ನಿಮಿಷ ಎಕ್ಸ್ಟೆಂಡ್ ಆಗುತ್ತೆ ಅಷ್ಟೇ. ಬಟ್ ಆದಷ್ಟು ಟ್ರೈ ಮಾಡಿ ಅವತ್ತಿನ ಕೆಲಸ ಅವತ್ತೇ ಮುಗಿಸ್ಕೊಳಕ್ಕೆ ಟ್ರೈ ಮಾಡಿ. ಮತ್ತು ಏನೇ ಆದ್ರೂ ನೀವೊಂದು ಗೋಲ್ನ ರೀಚ್ ಮಾಡಬೇಕಂದ್ರೆ ಸ್ವಲ್ಪ ಎಫರ್ಟ್ ಹಾಕಲೇಬೇಕು. ಇವತ್ತು ನೀವು ಕಷ್ಟಪಟ್ಟರೆ ನಾಳೆ ನಿಮಗೆ ಆ ಸಕ್ಸಸ್ಫುಲ್ ಡೇ ನಿಮ್ಮ ಕಣ್ಮುಂದೆ ಬರುತ್ತೆ. ಸೊ ಮತ್ತೆ ಇನ್ನೇನು ಹೇಳಬೇಕು ಅಂತ ಅಂದರೆ, ನಾನು ಸಮಯನ ನೀವು ಯುಟಿಲೈಸ್ ಮಾಡೋದು ಕಲ್ತ್ಕೊಂಬಿಟ್ರೆ, ಏನು ಹೇಳ್ತಾರೆ, ಸಮಯನ ನಿಭಾಯಿಸೋದು ಕಲ್ತ್ಕೊಂಬಿಟ್ರೆ ಅದೊಂದು ಕಲೆ ಅಂತ ಹೇಳ್ತಾರೆ. ಸಮಯನ ನಿಭಾಯಿಸೋದು ಒಂದು ಕಲೆ ಅಂತ ಹೇಳ್ತಾರೆ ಹಿರಿಯರು. ಸೊ ಅದು ಖಂಡಿತ ಸತ್ಯ. ಟೈಮ್ ಮ್ಯಾನೇಜ್ಮೆಂಟು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು, ಯಾವ ಕೆಲಸನ ಯಾವ ಥರ ಪ್ರಯೋರಿಟೈಸ್ ಮಾಡ್ಕೊಂಡು ನಾವು ಮಾಡಬೇಕು ಅನ್ನೋದು ಗೊತ್ತಾದರೆ ಸಮಯ ಕೂಡ ನಮ್ಮ ಕಂಟ್ರೋಲಲ್ಲಿರುತ್ತೆ, ನಾವು ಅದ್ರ ಕಂಟ್ರೋಲಲ್ಲಿ ಇರಲ್ಲ ಅಂತ ಹೇಳಿರ್ತಾರೆ ಮಾತು. ಅದು 100% ಸತ್ಯ ಫ್ರೆಂಡ್ಸ್. ಸೊ ನಿಮಗೆ ನನ್ನ ಈ ಚಿಕ್ಕ ಟಾಪಿಕ್ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಇನ್ನು ಮುಂದೆ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಸ್ ತೊಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ನನ್ನ ಹತ್ರ ತುಂಬಾ ಕಂಟೆಂಟ್ಸ್ ಇದೆ, ಬಿಕಾಸ್ ನಾನು ತುಂಬ ಕಡೆ ಲೈಫ್ ಸ್ಕಿಲ್ಸ್ ಎಲ್ಲ ಟ್ರೈನಿಂಗ್ಸ್ ಎಲ್ಲ ತುಂಬ ಅಟೆಂಡ್ ಮಾಡಿದ್ದೀನಿ. ಬಟ್ ಈಗ ನನಗೆ ಅಷ್ಟು ಟೈಮ್ ಸಿಗ್ತಾ ಇರಲಿಲ್ಲ ಮಾಡಲಿಕ್ಕೆ. ಈಗ ನನ್ನೊಬ್ಬ ಕೊಲೀಗ್ ನನಗೆ ಸಜೆಸ್ಟ್ ಮಾಡಿದ್ದು, ನನಗೆ ಕಂಟೆಂಟ್ಸ್ ಕೊಡಲಿಕ್ಕೆ ಅವ್ರು ಸ್ವಲ್ಪ ಧೈರ್ಯ ತುಂಬಿದ್ರಿಂದ ಮಾಡಿ, ಒಳ್ಳೆ ನಿಮಗೊಂದು ಒಳ್ಳೆ ಸ್ಟೇಜ್ ಸಿಕ್ಕಿದೆ, ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳಿದ್ದಕ್ಕೋಸ್ಕರ ನಾನೂ ಸ್ವಲ್ಪ ಎಫರ್ಟ್ ಹಾಕಿದ್ದೆ, ನಿಮ್ಮ ಮುಂದೆ ಕಂಟೆಂಟ್ಸ್ ತರ್ತೀನಿ ಇಷ್ಟಪಟ್ಟು. ಸೊ ಹೋಪ್ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತೀನಿ. ಯಾಕಂದರೆ ನನಗೆ ಏನೀಗ ಒಂದು 8-9 years ಎಕ್ಸ್ಪೀರಿಯೆನ್ಸ್ ಇದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ರೊಫೆಷ್ನಲ್ ಲೈಫ್ನ ಶೇರ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಮ್ಮದಲ್ಲಿ ವರ್ಕಿಂಗ್ ಅಟ್ಮಾಸ್ಫಿಯರೇ ತುಂಬ ಚೇಂಜ್ ಇರುತ್ತೆ, ಅಲ್ಲಿಂದ ನಾವು ಇಲ್ಲೇನು ಡಿಸ್ಕಸ್ ಮಾಡೋಕ್ಕಾಗಲ್ಲ, ತುಂಬ ನಮಗಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಈವನ್ ನಾವು ಯೂನಿಫಾರ್ಮ್ ಕೂಡ ಆಚೆ ಹಾಕೊಂಡು ಬರ್ತಾ ಇರಲಿಲ್ಲ, ನಾವು ಡ್ರೆಸ್ ಚೇಂಜ್ ಮಾಡಿನೇ ಬರ್ತಿದ್ವಿ. ಹೋಗಬೇಕಾದ್ರೂ ಅಷ್ಟೇ ಯೂನಿಫಾರ್ಮ್ಸ್ ಅಲ್ಲೇ ಇಟ್ಟು ನಾವು ಬರ್ತಿದ್ವಿ, ಅಷ್ಟು ನಾವು ವರ್ಕ್ ಮಾಡಿದಂಥ ಕಂಪ್ನಿಗಳು. ಬಿಕಾಸ್ ಎಲ್ಲಿನೂ ನಾವು ಅದೆಲ್ಲ ಅಷ್ಟು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ.
ಅಫ್ ಕೋರ್ಸ್ ನಾನು ವರ್ಕ್ ಮಾಡಿದ್ದೆಲ್ಲ ಆಟೋಮೊಬೈಲ್ ಇಂಡಸ್ಟ್ರೀಸು ಮತ್ತು ಕಾರ್ ಇಂಡಸ್ಟ್ರೀಸಲ್ಲೇ ವರ್ಕ್ ಮಾಡಿದ್ದೀನಿ. ಸೊ ಅದರಲ್ಲಿ ನಾನು ತುಂಬ ಅಷ್ಟು ಕಲ್ತಿದ್ದೀನಿ, ಈಗಲೂ ಕಲಿಯೋಕ್ಕೆ ನಾನು ಟ್ರೈ ಮಾಡ್ತಾನೆ ಇದ್ದೀನಿ. ಅಷ್ಟು ಈಸಿ ಅಲ್ಲ ಟೆಕ್ನಿಕಲ್ ಫೀಲ್ಡಲ್ಲಿ ಅಥವಾ ನಾವು ಏನು ಲೈಫ್ ಸ್ಕಿಲ್ಸ್ನ ಕಲಿಯೋದು, ಯಾಕಂದರೆ ಹೋಗ್ತಾ ಹೋಗ್ತಾ ನಾವು ಒಂದು ಒಳ್ಳೆ ಪೊಸಿಷನ್ ತೊಗೊಂಡು ಹೋಗ್ತಾ ಹೋಗ್ತಾ ಪ್ರೆಷರ್ ಜಾಸ್ತಿ ಇರುತ್ತೆ, ಮತ್ತು ಗೋಲ್ ಸೆಟ್ಟಿಂಗ್ ಕೂಡ ಜಾಸ್ತಿ ಇರುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯ ಆಗಿರುತ್ತೆ. ಒಂದೊಂದು ಪೊಸಿಷನ್ಗೆ ಹೋದ್ರೂ ನಾವು ಟೈಮ್ ಬ್ಯಾಲೆನ್ಸ್ ಮಾಡೋದು ಕಲ್ತಿರಬೇಕು, ಮತ್ತು ನಮ್ಮ ಸುತ್ತ ಮ್ಯಾನ್ ಪವರ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇರಬೇಕು ನಮಗೆ. ಸೊ ಅದಕ್ಕೆಲ್ಲ ಏನು ಬೇಕಂದ್ರೆ ನಮ್ಮ ಮೈಂಡ್ ರಿಲೀವ್ ಆಗಿರಬೇಕು. ಸೊ ಅದಕ್ಕೋಸ್ಕರ ನಾವು ಟೈಮ್ ಮ್ಯಾನೇಜ್ಮೆಂಟ್ ಕಡೆ ತುಂಬಾ ಫೋಕಸ್ ಮಾಡಿರಬೇಕು. ಹಾಗಿದ್ರೆ ಅಷ್ಟು ನಾವು ಸಕ್ಸಸ್ನ ಕಾಣೋಕ್ಕೆ ಇಷ್ಟ ಅಂದರೆ ಎಫರ್ಟ್ ಹಾಕಿ ಸಕ್ಸಸ್ನ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಾನು ಇವತ್ತಿನ ನನ್ನ ಈ ಚಿಕ್ಕ ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತು ಇನ್ನು ಮುಂದೆ ನಿಮಗೆ ಯಾವ ಥರ ಕಂಟೆಂಟ್ಸ್ ಬೇಕು ಅಂತ ದಯವಿಟ್ಟು ತಿಳಿಸ್ಕೊಡಿ, ನಾನು ಅದ್ರ ಪ್ರಕಾರ ಮಾಡ್ತೀನಿ. ಕುಕ್ಕಿಂಗ್ ಅಂತೂ ನನ್ನ ಪ್ಯಾಷನ್, ನಾನು ಅದಂತೂ ಬಿಡೋಕ್ಕಾಗಲ್ಲ, ಆದಷ್ಟು ನಾನು ಅದನ್ನು ಮಾಡ್ತಾನೆ ಹೋಗ್ತೀನಿ. ಬಟ್ ಈ ಥರ ಕಂಟೆಂಟ್ಸ್ ನನಗೆ ಕೊಡೋಕ್ಕೆ ತುಂಬಾ ಇಷ್ಟ. ನಾನು ಮೇಯ್ನಾಗಿ ಮತ್ತು ಬ್ಯೂಟಿಷಿಯನ್ ಕೋರ್ಸ್ ಕೂಡ ಮಾಡಿದ್ದೀನಿ, ಮತ್ತು ಹೆಲ್ತ್ ರಿಲೇಟೆಡ್ದು ಕೂಡ ಕೆಲವೊಂದಷ್ಟು ಟ್ರೈನಿಂಗ್ಸ್ ತೊಗೊಂಡಿದ್ದೀನಿ. ಸೊ ನಾನು ಅದರ ರಿಲೇಟೆಡ್ ಎಲ್ಲ ನಿಮಗೆ ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಸೊ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ದಯವಿಟ್ಟು ನಿಮಗೆ ಯಾವ ಥರ ಕಂಟೆಂಟ್ಸ್ ಬೇಕು ಅಂತ ಇನ್ನೊಮ್ಮೆ ಕೇಳ್ಕೊತೀನಿ, ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮತ್ತು ನನ್ನ ಕಮ್ಯುನಿಟಿ ಟ್ಯಾಬಲ್ ಕೂಡ ನೀವು ತಿಳಿಸ್ಬೋದು. ಈಗ ನನಗೂ ಅದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಇವತ್ತಿನ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಗುಡ್ ನೈಟ್, ಟೇಕ್ ಕೇರ್, ಮತ್ತೆ ಸಿಗೋಣ.